ನಮಸ್ಕಾರ ಸ್ನೇಹಿತರೆ, ಹೆಣ್ಣು ಮಕ್ಕಳಿಗೆ ಬಂಪರ್ ಸುದ್ದಿಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಕರ್ನಾಟಕದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಉಚಿತವಾಗಿ ಸ್ಕೂಟಿ ಸಿಗಲಿದೆ. ಈ ಮುಂಚೆ ಕೂಡ ಇಂತಹ ಸುದ್ದಿಗಳು ಕೇಳಿ ಬಂದಿತ್ತು. ಸ್ಕೂಟಿಗಳು ಯಾರಿಗೂ ಸಿಕ್ಕಿಲ್ಲ ಅಂತ ಅನ್ಕೋಬೇಡಿ. ಆಗಿನ ಸರ್ಕಾರವೇ ಬೇರೆ, ಈಗಿನ ಸರ್ಕಾರವೇ ಬೇರೆ. ಈಗ ಯಡಿಯೂರಪ್ಪನವರ ಸರ್ಕಾರ ಉಚಿತ ಸ್ಕೂಟಿ ಬೈಕ್ಗಳನ್ನ ನೀಡಲಿದ್ದಾರೆ. ಈ ಸ್ಕೀಮ್ನಲ್ಲಿ ಸ್ಕೂಟಿ ಪಡೆಯೋದು ಹೇಗೆ, ಯಾವ ಫಾರ್ಮ್ ಫಿಲಪ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಯಡಿಯೂರಪ್ಪನವರ ಅಭಿಮಾನಿಯಾಗಿದ್ದು ನಿಮಗೂ ಕೂಡ ಸ್ಕೂಟಿ ಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ತೇಜ್ ಕನ್ನಡ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂಚೆ ಯಡಿಯೂರಪ್ಪನವರು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಹೈಸ್ಕೂಲ್ ಹೆಣ್ಣು ಮಕ್ಕಳಿಗೆ ಫ್ರೀ ಸೈಕಲ್ಗಳನ್ನ ನೀಡಿದ್ದರು. ಆದರೆ ಈಗ ರಾಜ್ಯ ಸರ್ಕಾರವು ಸ್ಕೂಟಿಯನ್ನು ನೀಡಲು ನಿರ್ಧರಿಸಿದೆ. ಈ ಸ್ಕೂಟಿ ಯಾರ್ಯಾರಿಗೆ ಸಿಗುತ್ತಿದೆ ಎಂದರೆ ಮುಖ್ಯವಾಗಿ 10ನೇ ತರಗತಿ ಪಾಸ್ ಆಗಿರುವ ಮಹಿಳೆಯರಿಗೆ ಮತ್ತು ಅಂಗವೈಕಲ್ಯ ಇರುವವರಿಗೆ. ಯಾವುದಾದರೂ ಕೆಲಸಕ್ಕೆ ಅವಶ್ಯಕತೆ ಇದ್ದರೆ ಈ ಯೋಜನೆ ಸಿಗಲಿದೆ. ಅಂಗವೈಕಲ್ಯ ಇರುವವರಿಗೆ 3 ಚಕ್ರದ ಸ್ಕೂಟಿ ನೀಡಲಾಗುವುದು ಮತ್ತು ಹೆಣ್ಣು ಮಕ್ಕಳಲ್ಲಿ ಯಾರು ಉದ್ಯೋಗಗಳಿಗೆ ಹೋಗುತ್ತಿದ್ದಾರೋ ಅಥವಾ ಕಾಲೇಜ್ಗಳಿಗೆ ಹೋಗುತ್ತಿದ್ದಾರೋ ಅವರಿಗೆ ನೀಡಲಾಗುವುದು. ಮಹಿಳೆಯರಿಗೆ ಅರ್ಹತೆ ಏನೆಂದರೆ ಮಹಿಳೆಯರು 10ನೇ ತರಗತಿ ಪಾಸ್ ಆಗಿರಲೇಬೇಕು ಮತ್ತು ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆದಾಯವೇನಾದರೂ 1 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಕೇವಲ 50% ಸಬ್ಸಿಡಿ ಮಾತ್ರ ಸಿಗಲಿದೆ. ಇದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನೆಂದರೆ SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪತ್ರ ಮತ್ತು ಬ್ಯಾಂಕ್ ಅಕೌಂಟ್. ಈ ಸ್ಕೀಮ್ನಲ್ಲಿ ಮನೆಗೆ ಒಬ್ಬರು ಮಾತ್ರ ಈ ಸ್ಕೂಟಿಯನ್ನ ಪಡೆಯಬಹುದು. ಮಹಿಳೆಯ ವಯಸ್ಸಿನ ಮಿತಿ ಬಂದು 18ರಿಂದ 40 ವರ್ಷದ ಒಳಗಿರಬೇಕು. ಇನ್ನು ಅಂಗವಿಕಲರಿಗೆ ತಮ್ಮ ಅಂಗವೈಕಲ್ಯದ ಸರ್ಟಿಫಿಕೇಟ್ ಇದ್ದರೆ ಸಾಕು. ಜೊತೆಗೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್, ರೇಷನ್ ಕಾರ್ಡ್ ಇದ್ದರೆ 3 ಚಕ್ರದ ಸ್ಕೂಟಿ ಪಡೆಯಬಹುದು. ನೀವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 50 ರೂಪಾಯಿ ಕಟ್ಟಿ ಈ ಫಾರ್ಮ್ ಫಿಲಪ್ ಮಾಡಿಕೊಳ್ಳಬಹುದು ಅಥವಾ ಆನ್ಲೈನ್ನಲ್ಲೂ ಕೂಡ ನೀವು ಈ ಫಾರ್ಮ್ ಫಿಲಪ್ ಮಾಡಿ ಅಪ್ಲೈ ಮಾಡಬಹುದು. ರಾಜ್ಯ ಸರ್ಕಾರವು ಈ ಫ್ರೀ ಸ್ಕೂಟಿಗಳನ್ನು 2,500 ಮಹಿಳೆಯರಿಗೆ ಮತ್ತು 1,000 ಅಂಗವಿಕಲರಿಗೆ ಮೊದಲನೇ ಹಂತದಲ್ಲಿ ಕೊಡಲು ನಿರ್ಧರಿಸಿದೆ. ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ ಸ್ಕೂಟಿ ಯೋಜನೆ ಒಳ್ಳೆಯ ಯೋಜನೆಯ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.